ಒಂದು ಕಡೆ ಕೊರೋನಾದ ಕಾಟ ಇನ್ನೂ ನಿಂತಿಲ್ಲ ಅದರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸರಣಿ ಸಾವುಗಳು ಮುಂದುವರಿಯುತ್ತಲೇ ಇದೆ ಹೌದು ಇದೀಗ ಖ್ಯಾತ ನಟ ಇನ್ನಿಲ್ಲವಾಗಿದ್ದಾರೆ ಹಾಗಾದರೆ ಆ ನಟ ಯಾರು ಅವರಿಗೆ ಏನಾಗಿತ್ತು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ನಟನ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ ಮಲಯಾಳಂ ಚಿತ್ರರಂಗದಲ್ಲಿ ನಟ ಮತ್ತು ನಿರ್ದೇಶಕನಾಗಿ ತೊಡಗಿಸಿಕೊಂಡಿರುವ ನಟ ಪ್ರತಾಪ್ ಪೋತೇನ್ ಚೆನ್ನೈ ಅಪಾರ್ಟ್ಮೆಂಟ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಅರವತ್ತೊಂಬತ್ತು ವರ್ಷದ ಈ ನಟ ಸುಮಾರು ಹನ್ನೆರಡು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ ಎಂದಿನಂತೆ ಮನೆ ಕೆಲಸ ಮಾಡಲು ಕೆಲಸದವರು ಬಂದಾಗ ಪ್ರತಾಪ್ ಪೋಥೇನ್ ಮೃತದೇಹವನ್ನು ಬೆಡ್ರೂಮ್ನಲ್ಲಿ ನೋಡಿ ಶಾಕ್ ಆಗಿದ್ದಾರೆ ನೂರಕ್ಕೂ ಹೆಚ್ಚು ಮಲಯಾಳಂ ಹಿಂದಿ ತೆಲುಗು ಮತ್ತು ತಮಿಳು ಸಿನಿಮಾಗಳಲ್ಲಿ ಪ್ರತಾಪ್ ಪೋಥೇನ್ ಅಭಿನಯಿಸಿದ್ದಾರೆ ಮೂಲತಃ ತಿರುವನಂತಪುರನವರಾಗಿರುವ ಪ್ರತಾಪ್ ಓದಿದ್ದು ಊಟಿ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಮತ್ತು ಮಲಬಾರ್ ಕ್ರಿಶ್ಚಿಯನ್ ಕಾಲೇಜ್ನಲ್ಲಿ ಮುಂಬೈನ ಪ್ರೈವೇಟ್ ಫಾರ್ಮ್ನಲ್ಲಿ ಕೆಲಸ ಮಾಡಿದ ನಂತರ ಪ್ರತಾಪ್ ಅಲ್ಲಿಯೇ ರಂಗಭೂಮಿಗೆ ಸೇರಿಕೊಂಡು ನೂರಾರು ನಾಟಕ ಪ್ರದರ್ಶನಗಳನ್ನು ನೀಡಿದ್ದರು ತಮಿಳು ನಟಿ ರಾಧಿಕಾರನ್ನ ಪ್ರತಾಪ್ ವಿವಾಹವಾಗದ ಒಂದೇ ವರ್ಷಕ್ಕೆ ವಿಚ್ಛೇದನ ನೀಡಿದ್ರು ಅನಂತರ ಅಮಲಾರನ್ನ ಮದುವೆ ಆಗಿ ಇಪ್ಪತ್ತೆರಡು ವರ್ಷಗಳ ಕಾಲ ವೈವಾಹಿಕ ಜೀವನ ನಡೆಸಿ ಮತ್ತೆ ಅವರಿಗೂ ಎರಡು ಸಾವಿರದ ಹನ್ನೆರಡರಲ್ಲಿ ಡಿವೋರ್ಸ್ ನೀಡಿದರು ಇವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ